ಸಾಕಷ್ಟು ವಿಪತ್ತುಗಳು ತಮ್ಮ ಕಣ್ಣು ಮುಂದೆನೇ ಆಯ್ತಾ ಇದೆ. ಯಾಕೆ ಅಂತಂದರೆ ಹೋದ ಸಾರಿ ನಾವು ಇಂಥ ಒಂದು ಸಮಾರಂಭನ ನಡೆಸಿದ ಕೆಲವು ಗಂಟೆಗಳ ಒಳಗಡೆ ಒಂದು ವಿಪತ್ತಾಗುತ್ತೆ. ಅದು ಬಂದು ವಿಪತ್ತು ತಾನಾಗಿದೆ ಬಂದ್ರೂ ಪಾರಾಗೋದು ನಮ್ಮ ಕೈಲಿದೆ. ಒಂದು ಗುಂಟಕ್ಕಿಗೆ ಒಂದು ಕಲ್ಲಿಟ್ಟರೆ ತಪ್ಪಿಸ್ಕೊಳ್ಳೋ ಅಂತ ಶಕ್ತಿ ಹಾಕಿದೆ. ಮನುಷ್ಯನಿಗೆ ಹಾಕಿಲ್ಲ ಅಂತ ಅಷ್ಟೇ. ಯಾರೋ ಮಾಡಿದ ತಪ್ಪುಗ ಯಾರೋ ದಾಟನೆ ಅನ್ಕೋಬೇಕಾಯ್ತದೆ. ಯಾಕೆಂತಂದರೆ ಈಗ ಮೊನ್ಮೊನ್ನೆ ನೋಡಿ, ಒಂದು ಇಬ್ಬರು ಡ್ರಿಂಕ್ ಮಾಡಿಬಿಟ್ಟು ಬಸ್ ಸ್ಟಾಪಲ್ಲಿ ಅಪ್ಪಾಳಿಂದ ಇಬ್ಬರು ಕೊಂದ್ಬಿಡ್ತಾಯಿದ್ರು. ಸದ್ಯ ಪುಣ್ಯಕ್ಕೆ ತಗೊಂಡಾಗ ಅವರಾಗಿದ್ದೆ ಬಿದ್ಕೊಂಡ್ರು ಇವರಿಬ್ಬರು ತಪ್ಪಿಸ್ಕೊಂಡ್ರು. ಹಾಗಾಗಿದೆ, ಹಾಗಾಗಬಾರ್ದು ಅನ್ನೋದು ಪ್ರತಿಯೊಬ್ಬರಿಗೂ ಇದೆ. ಯಾಕೆಂದರೆ ಜೀವಕ್ಕಿಂತ ಮಿಗಿಲಾದ್ದು ನಮ್ಮ ವಾಹನ ವಸತಿ ಸೌಕರ್ಯಗಳೇ ಅಲ್ಲ. ನಾವು ಜೀವಂತ ಇದ್ದರೆ ಏನೆಲ್ಲ ಮಾಡ್ಕೋಬೋದು. ನಮ್ಮಿಂದ ಮತ್ತೆ ಬೇರೆ ಪ್ರಜೆಗಳಿಗೆ ತೊಂದರೆ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ. ಯಾಕೆಂದರೆ ಇಲ್ಲಿ ಕಾಲಾವಕಾಶ ಇಲ್ಲ, ಅದರಿಂದ ಗಂಟೆಗಟ್ಟಲೆ ಮಾತಾಡ್ಬೋದು. ಎಷ್ಟೇ ಮಾತಾಡಿದ್ರೂ ಅಷ್ಟೇ, ಮೊದಲು ನಿಮ್ಮ ಮನಸ್ಸು ಮುಖ್ಯ. ಯಾಕೆಂತಂದರೆ ನಮ್ಮ ಮಕ್ಕಳಿಗೆ ನಮ್ಮ ಪರಿಸರ ಇದೆ, ಅವ್ರನ್ನೆಲ್ಲ ರಕ್ಷಣೆ ಮಾಡಬೇಕು. ನಮ್ಮ ಜೀವ ಮುಖ್ಯ ಅನ್ನೋದು ಮೊದಲು ಅದನ್ನು ಹತೋಟಿ ಮಾಡ್ಕೊಳ್ಳಿ. ಹಾಗೆಯೇ ಇನ್ನೊಬ್ಬರೊಂದಿಗೂ ವಾದ ವಿವಾದ, ಗಾಡಿಗಳು ನೋಡ್ತಾ ಇದ್ದಾರಲ್ಲ ಒಬ್ರಿಗೊಬ್ಬರು, ನೀನಾ ನಾನು ಅಂತ ಓಡಿಸೋದು ಅದು ಬೇಡ, ಮತ್ತು ಕುಡಿದು ಓಡಿಸೋದಂತೂ ಬೇಡಲೇ ಬೇಡ. ಸೆಲ್ಫೋನ್ ಅಂತೂ ಬಂದು ಅರ್ಧ ಜ್ಞಾಪಕ ಇದ್ದಾಗ ಅರ್ಧ ಜ್ಞಾಪಕ ಆಗ್ತಾಗ ಆಕಸ್ಮಿಕವಾಗಿ ಒಂದು ಸೆಕೆಂಡ್ಗೆ ಇಟ್ಟು ಅಂತ ಇದ್ದಾಗ ಆಮೇಲೆ ಈ ಆವಿ ಹೋದ್ಮೇಲೆ ವಾಪಸ್ ಬರೋದಿಲ್ಲ. ಅದನ್ನು ಜ್ಞಾಪಕದಲ್ಲಿ ಇಟ್ಕೊಂಡು ಇಂಥ ವಿಳಾಗಳನ್ನ ಸಾವಿರಾರು ಮಾಡಿದ್ರು ಜನರಲ್ಲಿ ಪ್ರಜ್ಞೆ ಮೂಡ್ತಾ ಇಲ್ಲ. ಡಿಪಾರ್ಟ್ಮೆಂಟ್ಗಳು ಸಾಕಷ್ಟು ಹೇಳ್ತಾ ಇದ್ದಾರೆ, ಸೀಳ್ದಂಥವ್ರು ಹೇಳ್ತಾ ಇದ್ದಾರೆ. ಆದರೆ ಅದನ್ನು ಅವ್ರಿಗೇನೋ ಹೇಳ್ಬೇಕಾದ್ರು ಅನ್ನೋದು ಬ್ಯಾಡ್ದೆ ಮನದಟ್ಟಾಗಿ ನಾವು ವಾಹನಗಳನ್ನ ಸರಿ, ಯಾಕೆ ಅಂತಂದರೆ ವಾಹನ ರಥ ಅಂತ ಆ ಕಾಲದಲ್ಲಿ ಹೇಳ್ತಾ ಇದ್ರು. ಅದನ್ನು ಪೂಜೆ ಮಾಡಿ ತಾನೇ ಮಾಡ್ತಾಯಿದ್ರು. ಅದನ್ನು ಎಲ್ಲಾದರೂ ಒಂದು ದೇವಸ್ಥಾನ ಕಂಡು ಅಂದ್ರೆ ಈಗ ಅಂತಿರ್ತೀನಿ. ಯಾಕೆ ಅಂತಂದರೆ ಆ ಮನಸ್ಸು ಮ್ಯಾಗ್ನೆಟ್ ಪವರ್ ಹೇಳ್ತಾ ಇರ್ತದೆ. ಆದರೆ ನಮ್ಮ ಜೀವದ ಬಗ್ಗೆ ಅದು ಕಾಳಜಿ ಇರಲಿ ಅನ್ನೋದನ್ನು ಹೇಳಿ ಈ ಒಂದು ಸಮಾರಂಭದಲ್ಲಿ ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನಮ್ಮ ಸರ್ವಿಸರ್ ಎಲ್ಲರಿಗೂ ಒಂದು ಸಲ್ಲಿಸ್ತಾ